ಮಂಡ್ಯ ರಣಕಣದಲ್ಲಿ ಜಿದ್ದಾಜಿದ್ದಿನ ಪ್ರಚಾರಕ್ಕೆ ಇಂದು ಸಂಜೆನೆ ತೆರೆ ಬೀಳುತ್ತೆ. ಕೊನೆ ದಿನವಾದ ಇಂದು ಮತದಾರರ ಮನಗೆಲ್ಲಲು ಅಭ್ಯರ್ಥಿಗಳು ಭರ್ಜರಿಯಾದಂತಹ ಕ್ಯಾಂಪೇನ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಸ್ವಾಭಿಮಾನ ಸಮ್ಮೇಳನ ಹೆಸರಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ವಕೀಲರ ಸಂಘಕ್ಕೆ ಸುಮಲತಾ ಅಂಬರೀಶ್ ಅವರು ಭೇಟಿಯನ್ನು ನೀಡಿದ್ರು. ಈ ಬಾರಿ ತನ್ನನ್ನ ಬೆಂಬಲಿಸುವಂತೆ ಸುಮಲತಾ ಅಂಬರೀಶ್ ಅವರನ್ನ ಮನವಿ ಕೂಡ ಮಾಡಿಕೊಂಡ್ರು. ಸುಮಲತಾಗೆ ಬೆಂಬಲಿಸುವ ಕುರಿತು ವಕೀಲರು ಭರವಸೆಯನ್ನು ನೀಡಿದ್ದಾರೆ. ಇತ್ತ ಜೆಡಿಎಸ್ ದಳಪತಿಗಳು ಸಹ ನಿಖಿಲ್ ಪರ ಮತಭೇಟೆಗಿಳಿದಿದ್ದು ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಸುಮಲತಾ ಎದುರಾಳಿ ನಿಖಿಲ್ ಗೆಲುವಿಗೆ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲೆಯ ಶಾಸಕರು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯಾದ್ಯಂತ ಪ್ರಚಾರದ ರ್ಯಾಲಿಯನ್ನ ನಡೆಸಲಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಸಿಗಲಿದೆ. ಯಾಕೆಂದ್ರೆ ಇವತ್ತು ಕೊನೆ ದಿನ, ಸಂಜೆ 6 ಗಂಟೆಯವರೆಗೂ ಬಹಿರಂಗ ಪ್ರಚಾರವನ್ನ ನಡೆಸಬಹುದು. ಇಷ್ಟು ದಿನಗಳ ಕಾಲ ಯಾವ ರೀತಿಯಾಗಿ ಅಬ್ಬರ ಇತ್ತು ಮಂಡ್ಯದಲ್ಲಿ ಅನ್ನೋದನ್ನ ನೋಡ್ತಾ ಇದ್ವಿ. ಯಾಕೆಂದ್ರೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಸ್ಟಾರ್ಗಳಾಗಿರುವಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಇಬ್ರು ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ರು. ಜೋಡೆತ್ತಿನ ರೀತಿ ಸುಮಲತಾ ಅಂಬರೀಶ್ ಅವರ ಬೆನ್ನಿಗೆ ನಿಂತಿದ್ರು. ಯಾರು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ನಾವಂತೂ ಅಮ್ಮನ ಪರವಾಗಿ ಇದ್ದೇ ಇರ್ತೀವಿ, ಅವರ ಪರವಾಗಿ ಪ್ರಚಾರವನ್ನ ಮಾಡೇ ಮಾಡ್ತೀವಿ ಅಂತ ಎಲ್ಲೂ ಎದೆಗುಂದದೆ ಅವರು ಪ್ರಚಾರವನ್ನ ನಡೆಸಿದ್ರು. ಯಾಕಂದ್ರೆ JDS ನಾಯಕರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಯಶ್ ಅವರನ್ನ ಟಾರ್ಗೆಟ್ ಮಾಡಿ ಎಷ್ಟೇ ಏನೇ ಅಂದ್ರೂ ಕೂಡ ಅವ್ರು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಪ್ರಚಾರವನ್ನ ನಡೆಸಿದ್ರು. ಇನ್ನೂ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾನೆ ಇದ್ದಾರೆ. ಸತತವಾಗಿ ನಾಮಪತ್ರ ಸಲ್ಲಿಸಿದಾಗಿನಿಂದಲೂ ಕೂಡ ಅವರು ಪ್ರಚಾರವನ್ನ ಮಾಡ್ತಾನೆ ಬಂದಿದ್ದಾರೆ. ಅವರ ತಂದೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಕಳೆದ 5 ದಿನಗಳಿಂದಲೂ ಕೂಡ ಪ್ರಚಾರವನ್ನ ಮುಂದುವರಿಸಿದ್ದಾರೆ. 2 ದಿನಗಳ ಕಾಲ ಪ್ರಚಾರದ ಪ್ಲಾನ್ ಅನ್ನು ಹಾಕೊಂಡಿದ್ರು. ನಂತರ ಕಾಂಗ್ರೆಸ್ನ ನಾಯಕರು ಕೈಕೊಟ್ಟಂತಹ ಹಿನ್ನೆಲೆಯಲ್ಲಿ ಅವರು ನಂತರ ಮತ್ತಷ್ಟು ಪ್ರಚಾರವನ್ನ ಚುರುಕುಗೊಳಿಸಿದ್ರು. ಮತ್ತೆ 3 ದಿನಗಳ ಕಾಲ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಇವತ್ತು ಕೂಡ ಅಬ್ಬರದ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಬೃಹತ್ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೈಕ್ ರ್ಯಾಲಿಯನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಕುಮಾರಸ್ವಾಮಿಯವರ ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಕೊನೆ ಕ್ಷಣದಲ್ಲಿ ಇಬ್ಬರು ಅಭ್ಯರ್ಥಿಗಳು ಕೂಡ ಅವರ ಪರವಾಗಿರುವಂತ ನಾಯಕರುಗಳು ಕೂಡ ಕೊನೆ ಕ್ಷಣದಲ್ಲಿ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಅಬ್ಬರವಾದಂತ ಪ್ರಚಾರ ನಡೀತಾನೆ ಇದೆ. ಸಂಜೆ 6 ಗಂಟೆವರೆಗೆ